ಮೂಲ ನಿವೇಶನ ಹಂಚಿಕೆ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾಯುಕ್ತ ತನಿಖೆಗೆ ಒಳಪಟ್ಟಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯಿಂದ ಇದರಲ್ಲಿ ನ್ಯಾಯ ದೊರಕಲು ಸಾಧ್ಯವಿಲ್ಲ. ಮುಖ್ಯಮಂತ್ರಿ ಅವರಿಗೆ ಪ್ರಾಮಾಣಿಕತೆ ಇದ್ದರೆ ಸಿಬಿಐ ತನಿಖೆಗೆ ವಹಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಕರಣದಲ್ಲಿ ವಾಸ್ತವಾಂಶಗಳು ಹೊರಬರಬೇಕಿದೆ. ಮುಖ್ಯಮಂತ್ರಿಗಳು ತಮ್ಮದು ತಮ್ಮ ಜೀವನ ತೆರೆದ ಪುಸ್ತಕ ಎಂದು ಹೇಳುತ್ತಿದ್ದಾರೆ. ಲೋಕಾಯುಕ್ತ ತನಿಖೆ ಮೂಲಕ ತಮ್ಮನ್ನು ಪ್ರಾಮಾಣಿಕ ಎಂದು ಬಿಂಬಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದ ಅವರು ಅಬಕಾರಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತೀವ್ರವಾಗಿದೆ. ಇದರ ನೈತಿಕ ಹೊಣೆ ಹೊತ್ತು ಸಂಬಂಧಪಟ್ಟ ಸಚಿವರು ಮತ್ತು ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಮೊದಲು ಸಿಬಿಐ ವಹಿಸಬೇಕು, ಲೋಕಾಯುಕ್ತ ಏನೂ ಆಗೋದಿಲ್ಲ, ಇದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅಂತೇಳಿ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ. ನಾವು ಮೂರು ಕ್ಷೇತ್ರ ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಏಕೆಂದರೆ ಮುಖ್ಯಮಂತ್ರಿ ಹೇಳಿದ ಪ್ರಕಾರ ಈ ಚುನಾವಣೆ ನಾವು ಮೂರು ಕ್ಷೇತ್ರ ಗೆದ್ದರೂ ಸಹ ಸರ್ಕಾರದ ಮೇಲೇನು ಪರಿಣಾಮ ಆಗೋದಿಲ್ಲ. ಒಂದೇನಾಗುತ್ತೆ, ರಾಜಕೀಯ ದೊಂಬರಾಟ ಮಾಡಿ ಲೂಟಿ ಅಗಲು ದರೋಡೆ ಮೇಲೆ ನಿರತರಾಗಿದ್ದಾರೆ. ಏನು ಅಬಕಾರಿ ಇಲಾಖೆ ನಾನು ಕಂಪ್ಲೇಂಟ್ ಕೊಡ್ತಿಲ್ಲ, ಗುತ್ತಿಗೆದಾರರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾವಿರಾರು ಕೋಟಿ ಡ್ಯೂಟಿ ಅಲ್ಲ ದರೋಡೆ ನಡೀತಾ ಇದೆ, ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಈ ರೀತಿಯ ಭ್ರಷ್ಟಾಚಾರ ಉಗುರು ಮುಟ್ಟಿರುವಂಥ ಈ ಸಂದರ್ಭದಲ್ಲಿ ತಕ್ಷಣ ಆ ಒಂದು ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ಸಹ ಈ ಜವಾಬ್ದಾರಿಯನ್ನು ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ನಾನು ಮಾಡ್ತಿಲ್ಲ, ಇಡೀ ರಾಜ್ಯದ ಜನ ಮಾಡ್ತಾ ಇದ್ದಾರೆ.